ಮಾಡ್ಕೊಳ್ಳಿ, ಕೈಗಳು ಬೆರಳನ್ನು ಕಣ್ಮುಚ್ಕೊಳ್ಳಿ. ನಾವು ಮಾಡ್ತಿರೋ ಧ್ಯಾನ ಆನಾಪಾನ ಸತಿ ಧ್ಯಾನ ಬುದ್ಧ. ಕಣ್ಮುಚ್ಕೊಳ್ಳಿ, ಪ್ಲೀಸ್ ಕ್ಲೋಸ್ ಯುವರ್ ಐಸ್, ಕ್ರಾಸ್ ಯುವರ್ ಲೆಗ್ಸ್. ಐ ಡಿಡ್ ಸೇ ದಟ್, ಕ್ರಾಸ್ ಯುವರ್ ಲೆಗ್ಸ್. ಯಸ್, ಥ್ಯಾಂಕ್ಸ್. ವೈ ವಿ ಶುಡ್ ಕ್ರಾಸ್ ಯುವರ್ ಲೆಗ್ಸ್ ಅಂದರೆ ಅಲ್ಲೊಂದು ಶಕ್ತಿ ವೃತ್ತ ಪಾಪ ಆಗುತ್ತೆ. ಸೊ ನಿಮ್ಮೊಳಗೆ ಅಂತರ್ಪ್ರಯಾಣವನ್ನು ಬೆಳೆಸೋಣ. ನಮ್ಮೊಳಗೆ ನಾವು ಲೆಟ್ ಅಸ್ ಗೋ ಡೀಪ್ ಇನ್ ಟು ಅವರ್ ಓನ್ ಸೆಲ್ಫ್. ಇದು ಒಂದು ಟೆಕ್ನಿಕ್ ಆಗಿ ಶುರು ಮಾಡ್ಬೋದು. ಒನ್ ಆಫ್ ದ ಈಸಿಯೆಸ್ಟ್ ಫಾರ್ಮ್ ಆಫ್ ಮೆಡಿಟೇಷನ್ ಇಸ್ ಆನಾಪಾನಸತಿ ಮೆಡಿಟೇಷನ್. ಯಾಕೆಂದರೆ ಬೇಕಾದಷ್ಟು ಥರಗಳ ಮೆಡಿಟೇಷನ್ಗಳಿದ್ದಾವೆ. ಇಸ್ ದ ಒನ್ ಆಫ್ ದ ಈಸಿಯೆಸ್ಟ್. ಕ್ಲೋಸ್ ಯುವರ್ ಐಸ್, ಕ್ಲಾಸ್ಪ್ ಯುವರ್ ಹ್ಯಾಂಡ್ಸ್, ಕ್ರಾಸ್ ಯುವರ್ ಲೆಗ್ಸ್, ಸಿಟ್ ಕರೆಕ್ಟ್, ಜಸ್ಟ್ ವಾಚ್ ಯುವರ್ ಬ್ರೆತ್. ಸಿಂಪಲ್, ಈಸಿ ಗೋಯಿಂಗ್, ನ್ಯಾಚುರಲ್ ಬ್ರೆತ್. ಸಾಧಾರಣವಾಗಿ, ಸುಲಲಿತವಾಗಿ, ಸರಾಗವಾಗಿ ನಡೀತಾ ಉಸಿರಾಟವನ್ನು ಗಮನಿಸಿ. ಯಾವುದು ಕುಂಭಕ, ರೇಚಕ ಏನಿಲ್ಲ. ನೋ ಡೀಪ್ ಬ್ರೀದಿಂಗ್, ಜಸ್ಟ್ ಈ ರೀತಿಯ ಬ್ರೆತ್. ಹಾಗಾಗಿ ನಿಮ್ಮ ಸ್ವಾಭಾವಿಕವಾಗಿಯೋ ಶ್ವಾಸವನ್ನು ಗಮನಿಸಿ. ಎಷ್ಟು ಧ್ಯಾನ ಮಾಡಬೇಕು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳ ಕಾಲ. ಯುವರ್ ಏಜ್ ಇಸ್ 50 minutes, 30 minutes, twice a day if possible do it, otherwise at least once a day.